ನಿಮ್ಮ ಕಿರ್ಚೋಟಕ್ಕೆ ಇಲ್ಲಿ ಯಾರು ಹೆದರೋರಿಲ್ಲ, ವಿನಯ್ಗೆ ತಿರುಗಿಟ್ಕುಟ್ಟ ಡ್ರೋನ್ ಪ್ರತಾಪ್ ಏನ್ ಹೇಳಿದ್ರು ಬನ್ನಿ ನೋಡೋಣ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳು ಮತ್ತಷ್ಟು ಸ್ಟ್ರಾಂಗ್ ಆಗಿ ಆಟ ಕೇಳಿದ್ದಾರೆ. ಸೈಲೆಂಟ್ ಆಗಿ ಹಿತ ಡ್ರೋನ್ ಪ್ರತಾಪ್ ಇದೀಗ ವಿನಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅನೇಕ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಚುಚ್ಚು ಮಾತಿಗೆ ಸೈಲೆಂಟ್ ಆಗಿ ಉತ್ತರ ಕೊಡ್ತಿದ್ದ ಡ್ರೋನ್ ಪ್ರತಾಪ್ ಇದೀಗ ಸಿಡಿದಿದ್ದಾರೆ. ಕೊನೆಗೂ ಡ್ರೋನ್ ಪ್ರತಾಪ್ ವಿನಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಡ್ರೋನ್ ಪ್ರತಾಪ್ ಕಂಡ್ರೆ ವಿನಯ್ ಕೂಡ ಕಿಂಡ ಕಾರುತ್ತಾರೆ. ಬಿಗ್ ಬಾಸ್ ಕೂಟ ಟಾಸ್ಕ್ ವೇಳೆ ಮಾತನಾಡಿದ ವಿನಯ್, ಡ್ರೋನ್ ಪ್ರತಾಪ್ ನನ್ನ ಬಗ್ಗೆ ಸರಿಯಾಗಿ ಮಾತನಾಡು, ಇಲ್ಲವಾದರೆ ಪರಿಣಾಮ ನೆಟ್ಟಗೆ ಇರಲ್ಲ ಎಂದಿದ್ದಾರೆ. ವಿನಯ್ ಮಾತಿಗೆ ಸಿಟ್ಟಾದ ಡ್ರೋನ್ ಕೊನೆಗೂ ನನಗೆ ಯಾರ ಮೇಲೂ ಭಯ ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಹೇ ಪ್ರತಾಪ್, ಓಯ್ ಪ್ರತಾಪ್ ಅಂದ್ರೆ ಇಲ್ಲಿ ಯಾರು ಹೆದರಿಕೊಳ್ಳುವವರು ಇಲ್ಲ ಎಂದು ಆಕ್ಷನ್ ಮಾಡಿ ತೋರಿಸಿದ್ದಾರೆ. ನೀವು ಹತ್ತರೆ ಅದು ಪ್ರೀತಿ, ಅದೇ ನಾನು ನಮ್ಮ ಅಪ್ಪ ಅಮ್ಮನನ್ನ ನೆನೆದು ಕಣ್ಣೀರು ಹಾಕಿದ್ರೆ ಅದು ಸಿಂಪತಿ ಎಂದು ಡ್ರೋನ್ ಪ್ರತಾಪ್ ವಿನಯ್ ವಿರುದ್ಧ ದೊಡ್ಡ ದಾಳಿಯನ್ನೇ ನಡೆಸಿದ್ದಾರೆ. ನಿನ್ನಿಂದ ನಾನು ಬುದ್ಧಿ ಹೇಳಿಸಿಕೊಳ್ಳಬೇಕಾಗಿಲ್ಲ ಎಂದ ವಿನಯ್ ಇದೇ ವೇಳೆ ಹೇಳಿದ್ದಾರೆ. ಈ ಮಾತಿಗೆ ಅಯ್ಯೋ ವಿನಯ್ ಅಣ್ಣ ಭಯ ಹಾಕ್ತೆ ಅಣ್ಣ ಅಂತ ಡ್ರೋನ್ ವ್ಯಂಗ್ಯ ಮಾಡ್ತಾರೆ. ನಿನ್ನನ್ನು ಹೆದರಿಸ್ಕೊಕ್ಕಾಗಲ್ಲ ಮರಿ ಎಂದು ಮಧ್ಯೆ ಬಂದ ವಿನಯ್ಗೆ, ಕೇಳಿ ಅಣ್ಣ ನಾನಿವತ್ತು ಹೇಳ್ತೀನಿ ನೀವು ಕೇಳಲೇಬೇಕು ಎಂದಿದ್ದಾರೆ. ಡ್ರೋನ್ ಪ್ರತಾಪ್ ಹೇಟಿಗೆ ಹೆದರೇಟು ಕೊಟ್ಟು ಸಹಿಸಿಕೊಟ್ಟಿದ್ದಾರೆ. ಹೇತ ಡ್ರೋನ್ ಧೈರ್ಯ ಮಾತು ಕೇಳಿ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳೆಲ್ಲ ಫುಲ್ ಖುಷಾದ್ರು. ಡ್ರೋನ್ ಪಂಚಿಂಗ್ ಡೈಲಾಗ್ ಆಕ್ಷನ್ ನೋಡಿ ಸಂಗೀತ ತುಕ್ಕಲಿ ಬರ್ತುರ್ ಕಾರ್ತಿಕ್ ಮಜಾ ತೆಗೆದುಕೊಂಡ್ರು. ಬಿಗ್ ಬಾಸ್ ಕನ್ನಡ ಇವತ್ತು ಒಳ್ಳೆಯ ಎಂಟರ್ಟೈನ್ಮೆಂಟ್ ಶೋ ಅಂತಾನೆ ಹೇಳ್ಬೋದು ವೀಕ್ಷಕರ. ಸುಮ್ಮನೆ ಇದ್ದಂತಹ ಪ್ರತಾಪ್ ಇವತ್ತು ತನ್ನ ಪೌರುಷವನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ನ ಪೌರುಷಕ್ಕೆ ಆಗಿ ಹೇರು ಧ್ವನಿಗೆ ನಿಜಕ್ಕೂ ಸೈಲೆಂಟ್ ಆಗಿ ಹೋಗಿದ್ದಾರೆ ವಿನಯ್. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಬಿಗ್ ಬಾಸ್ ಫಿನಾಲೆ ವೀಕ್ ನಡೀತಾ ಇದೆ, ನಿಮ್ಮ ಪ್ರಕಾರ ಯಾರು ಈ ವಿನ್ನರ್ ಆಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.